ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಮನುಷ್ಯನದಲ್ಲ ಇದು ದೇವರ ನುಡಿ ರೀಪ್ರಿನ್ಸ್ ಪುಟ ಫೈವ್ ಝೀರೋ ನೈನ್ ಸಿಕ್ಸ್ ಪುಟದ ಸಂಖ್ಯೆ ನೂರ ಎಪ್ಪತ್ತಾರು ನೂರ ಎಪ್ಪತ್ತ ಏಳು ಈ ಪಾಠದಲ್ಲಿ ಏಸುವಿನ ಹಿಂಬಾಲಕರು ಆಹಾರ ತೆಗೆದುಕೊಳ್ಳುವುದಕ್ಕೆ ಮೊದಲು ಕೈಗಳನ್ನು ತೊಳೆಯಲು ಬಹು ಜಾಗರೂಕತೆ ವಹಿಸುವ ಸಲುವಾಗಿ ತಾಲ್ಮುದ್ ಗ್ರಂಥದಲ್ಲಿನ ನಿಯಮಗಳ ವಿಷಯದಲ್ಲಿ ಒಂದು ಧಾರ್ಮಿಕ ಕರ್ತವ್ಯವಾಗಿ ಯಾಕೆ ಉಪದೇಶಿಸಲ್ಪಟ್ಟಿಲ್ಲವೆಂದು ಪರಿಸಾಯರು ಆತನನ್ನು ವಿಚಾರಿಸಿದರು ಯೇಸುವು ತನ್ನ ಹಿಂಬಾಲಕರನ್ನು ಯಾವ ಕಲ್ಮಶದ ಅಥವಾ ಅಶುದ್ಧತ್ವಗಳ ಬಗ್ಗೆಯೂ ಮಾದರಿಯಾಗಲು ಬಿಟ್ಟಿರಲಿಲ್ಲವೆಂಬುದನ್ನು ನಾವು ಖಚಿತಪಡಿಸಿಕೊಳ್ಳಬಹುದು ವಾಸ್ತವವಾಗಿ ಸತ್ಯವು ಹೃದಯದಲ್ಲಿ ಪ್ರವೇಶಿಸುವಷ್ಟರ ಪ ಪ್ರಮಾಣದಲ್ಲಿ ಅದು ಇಡೀ ಜೀವಿತದ ಮೇಲೆ ಅಂದರೆ ಸಂಪೂರ್ಣವಾಗಿ ವ್ಯಕ್ತಿಯ ಮಾನಸಿಕ ನೈತಿಕ ಹಾಗೂ ಶಾರೀರಿಕ ವಿಷಯಗಳಲ್ಲಿ ಸ್ವಚ್ಛತೆಯ ಮತ್ತು ಶುದ್ಧೀಕರಣದ ಪರಿಣಾಮವನ್ನು ಮಾಡುವುದೆಂದು ನಾವು ತಿಳಿದಿದ್ದೇವೆ ಪರಿಸಾಯರು ಹೇಳಿದುದರ ಅರ್ಥವು ಒಂದು ಶುದ್ಧಾಚಾರದ ತೊಳೆದುಕೊಳ್ಳುವಿಕೆಯ ಸಂಬಂಧವಾಗಿತ್ತು ಕೈಗಳು ಶುದ್ಧವಾಗಿ ವಾಗಿದ್ದವೋ ಇಲ್ಲವೋ ಅಶುದ್ಧವಾಗಿದ್ದವೋ ಒಂದು ಸಾಂಪ್ರದಾಯಿಕವಾಗಿ ಅವುಗಳನ್ನು ತೊಳೆದುಕೊಳ್ಳುವುದು ಅವರ ಧರ್ಮಾಚರಣೆಯ ಒಂದು ಭಾಗವಾಗಿತ್ತು ಇದನ್ನೇ ಏಸುವು ಆಕ್ ಆಕ್ಷೇಪಿಸಿದ್ದುದು ಆತನು ಈ ವಿಧವಾಗಿ ಉಪದೇಶಿಸಲು ಸಾಧ್ಯವಿರುತ್ತಿರಲಿಲ್ಲ ಯಾಕೆಂದರೆ ಅದು ಸಂಪ್ರದಾಯದ ಕಟ್ಟ ಕಪಟ ಆಚಾರವಾಗುತ್ತಿತ್ತು ಆತನು ಇನ್ನೊಂದು ಸಂದರ್ಭದಲ್ಲಿ ಹೇಳಿರುವ ಹಾಗೆ ತಮ್ಮ ಮೈಯನ್ನು ಹಾಗೂ ಪಾತ್ರೆಗಳನ್ನು ಕಾಟಾಚಾರಕ್ಕೆ ಸಾಂಪ್ರದಾಯಿಕವಾಗಿ ವಿಶೇಷ ರೀತಿಯಲ್ಲಿ ತೊಳಕೊಳ್ಳುವ ಪರಿಸಾಯರ ಈ ಪದ್ಧತಿಯು ಅವರ ಹೆಚ್ಚು ಸಮಯಗಳನ್ನು ತೆಗೆದುಕೊಳ್ಳುತ್ತಿದ್ದುದು ತಮಗಾಗಿ ಈ ಸಂಗತಿಗಳನ್ನು ನಿರ್ವಹಿಸುವ ಆಳುಗಳನ್ನು ಹೊಂದಿರದ ಬಡವರಿಗೆ ಅದು ಹೊರೆಯಾಗಿತ್ತು ಅದಲ್ಲದೆ ಇವುಗಳನ್ನು ಮಾಡದಿರುವುದು ಅಶುದ್ಧ ಅಪವಿತ್ರತೆ ಮತ್ತು ದೈವಿಕ ಏರ್ಪಾಟುಗಳಿಗೆ ಅನುಸಾರವಾದುದಲ್ಲವೆಂದು ಪರಿಗಣಿಸಲ್ಪಟ್ಟು ಅಂತಹದ್ದು ನಿಜವಾದ ಯಹುರ್ಯರ ಯಹುದ್ಯರಲ್ಲವೆಂದು ಎಣಿಸಲ್ಪಡುತ್ತಿದ್ದರು ಈ ಅಂಶಗಳ ಮೇಲೆ ಪರಿಸಾಯರಿಗೆ ಉತ್ತರವಾಗಿ ಹೀಗೆ ಹೇಳಿದ್ದನು ನೀವು ಪ್ರವಾದಿಯಾದ ಯಶಾಯನಿಂದ ತಿಳಿಸಲ್ಪಟ್ಟಿರುವ ಪರಿಶುದ್ಧವಾದ ಜನರು ಅವನು ನಿಮ್ಮ ವಿಷಯವಾಗಿ ಹೇಳಿದ್ದು ಈ ಜನರು ಮಾತಿನಿಂದ ನಮ್ಮ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಯಾಕೆಂದರೆ ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಹಾಕಿದ ಸಂಪ್ರದಾಯಗಳನ್ನೇ ಹಿಡಿದುಕೊಂಡಿದ್ದೀರಿ ಅವರು ಹೇಗೆ ದೇವಾಜ್ಞೆಗಳನ್ನು ಅಲಕ್ಷಿಸಿ ದೇವರು ನೇಮಿಸದಿರುವ ಅವರ ತಾಳ್ಮೋದಿನಲ್ಲಿರುವ ಸಾಂಪ್ರದಾಯಿಕವಾದ ತೊಳೆಯುವಿಕೆಗಳಿಗೆ ಅತಿ ಹೆಚ್ಚು ಗಮನವನ್ನು ಕೊಡುತ್ತಿರುವ ಕೊಡುತ್ತಿರುವರೆಂಬುದಕ್ಕೆ ಯೇಸುವ ಅವರಿಗೆ ಒಂದು ಉದಾಹರಣೆಯನ್ನು ನೀಡಿದ್ದನು ಆ ನಿದರ್ಶನವು ಮೋಶಿಯ ಧರ್ಮಶಾಸ್ತ್ರದಲ್ಲಿ ವಿಧಿಸಿರುವ ತಂದೆ ತಾಯಿಗಳನ್ನು ಸನ್ಮಾನಿಸುವ ಮತ್ತು ಇವರಲ್ಲಿ ಯಾರೊಬ್ಬರನ್ನು ಕೆಟ್ಟದಾಗಿ ಹೇಳಿ ದೂಷಿಸಿದರೆ ಅವರಿಗೆ ಮರಣವಾಗಬೇಕೆಂಬುವುದರ ವಿಷಯವಾಗಿತ್ತು ಆದರೆ ಈ ಆಜ್ಞೆಯು ತಾಲ್ಮುದ್ ಗ್ರಂಥದಲ್ಲಿ ಬದಿಸಲ್ ಬದಲಿಸಲ್ಪಟ್ಟು ಯಾವನಾದರೂ ತನ್ನನ್ನು ತನಗೆ ಮತ್ತು ತನಗಿರುವುದನ್ನು ದೇವರಿಗಾಗಿ ಮತ್ತು ಧಾರ್ಮಿಕ ಕಾರ್ಯಕ್ಕೆ ಉಪಯೋಗಿಸಲು ಪ್ರತಿಷ್ಠೆ ಮಾಡಿದ್ದಲ್ಲಿ ಅವರನ್ನು ಇದು ತಂದೆ ತಾಯಿಯರ ವಿಷಯವಾದ ನಿಯಮದಿಂದ ಮುಕ್ತಗೊಳಿಸಿತ್ತು ತಾಲ್ಮೋದಿನ ಅನುಸಾರವಾಗಿ ಹೀಗೆ ಮಾಡಿದ್ದಲ್ಲಿ ಆತನನ್ನು ತನ್ನ ತಂದೆ ತಾಯಿಗಳ ಬಗ್ಗೆ ಮಾಡಬೇಕಾದ ಕರ್ತವ್ಯಗಳಿಂದ ಬಿಡುಗಡೆ ಮಾಡಲಾಗಿತ್ತು ಹೀಗೆ ಅವರು ತಮಗೆ ಬದಲಿಸಲು ಹಕ್ಕಿಲ್ಲದ ದೇವರ ದೇವರು ನೇರವಾಗಿ ನೀಡಿರುವ ಈ ವಿಷಯಕ್ಕೆ ಸಂಬಂಧಿಸಿದ ಆಜ್ಞೆಗಳನ್ನು ನಿರರ್ಥಕ ಮಾಡಿದ್ದರು ಯೇಸುವಿನ ಬೋಧನೆಯ ಮತ್ತು ಪರಿಸಾಯರ ಬೋಧನೆಗಳ ನಡುವಿನ ಭಿನ್ನಾಭಿಪ್ರಾಯವೂ ಇದೆ ಇಬ್ಬರೂ ಪವಿತ್ರತೆಯನ್ನು ಮತ್ತು ದೇವಾಜ್ಞೆಗಳನ್ನು ಕಟ್ಟುನಿಟ್ಟಾದ ರೀತಿಯಲ್ಲಿ ಪಾಲಿಸುತ್ತಿದ್ದೆವೆಂದು ಹೇಳಿಕೊಳ್ಳುತ್ತಿದ್ದರು ಆದರೆ ಯೇಸುವು ದೇವರ ವಾಕ್ಯಗಳನ್ನು ಹಿಡಿದುಕೊಂಡು ತಾಲ್ಮೂದ್ ಗ್ರಂಥವನ್ನು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ನಿರಾಕರಿಸಿದ್ದನು ಹಾಗೂ ಪರಿಸಾಯರು ದೇವರ ವಾಕ್ಯವನ್ನು ನಿರಾ ಕರೆಸಿ ಸಂಪ್ರದಾಯವನ್ನು ಹಿಡಿದುಕೊಂಡಿದ್ದರು ಕ್ರೈಸ್ತರಾಗಿ ನಾವು ಈ ದಿನದಲ್ಲಿ ಮಾಡುತ್ತಿರುವುದೇನು ನಂಬಿಗಸ್ತಿಕೆಯುಳ್ಳ ವಾಕ್ಯವನ್ನು ಅಂದರೆ ನಮ್ಮನ್ನು ವಿವೇಕಿಗಳನ್ನಾಗಿ ಮಾಡಲು ಸಮರ್ಥವಾಗಿರುವ ದೇವರ ವಾಕ್ಯವನ್ನು ಭದ್ರವಾಗಿ ಹಿಡಿದುಕೊಳ್ಳೋಣ ನಾವು ಸತ್ಯಭೇದವನ್ನು ಅನುದಿನವೂ ವಿಮರ್ಶಾತ್ಮಕವಾಗಿ ಹುಡುಕಿ ನೋಡುವವರಾಗಿರೋಣ ಮತ್ತು ನಾವು ಅದರಲ್ಲಿರುವ ಪ್ರತಿಯೊಂದು ಭಿನ್ನ ಅಭಿಪ್ರಾಯಗಳನ್ನು ತೊರೆದು ಬಿಡುವವರಾಗಿರೋಣ ದೇವರ ರಾಜ್ಯವೆಂದರೆ ಏನು ದೇವರ ರಾಜ್ಯವು ನೀತಿ ಸಮಾಧಾನ ಮತ್ತು ಪವಿತ್ರಾತ್ಮನಲ್ಲಿರುವ ಆನಂದದಲ್ಲಿ ಒಳಗೊಂಡಿರುವುದೆಂದು ನಮ್ಮ ಈ ವಾಕ್ಯ ಭಾಗವನ್ನು ಪದೇ ಪದೇ ಅಪಾರ್ಥ ಮಾಡಲಾಗಿರುವುದು ಇದು ಸಂಪೂರ್ಣವಾಗಿ ತಪ್ಪಾದ ಆಲೋಚನೆ ಎಂದು ಇದನ್ನು ಹೇಳಿರುವ ಸಂದರ್ಭವು ತೋರಿಸುವುದು ನಾವು ಇದರ ಸಂದರ್ಭವನ್ನು ಹಿಂಬಾಲಿಸಿ ಹೋಗಿ ನೋಡೋಣ ಸತ್ಯವೇದದಲ್ಲಿ ದೇವರ ರಾಜ್ಯದ ಬಗ್ಗೆ ಹೇಳಿರುವುದನ್ನು ನಾವು ಈಗಾಗಲೇ ನೋಡಿರುವುದು ಏನೆಂಬುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವವರಾಗಿರೋಣ ಮಾನವರೆಲ್ಲರನ್ನೂ ಉನ್ನತಿಗೆ ತರಲಿರುವ ಮೆಸಿಯನ ವೈಭವಯುತವಾದ ಆಳ್ವಿಕೆಯು ಒಂದು ಸಾವಿರ ವರ್ಷಗಳ ಕಾಲದಾಗಿದ್ದು ಆ ಆಳ್ವಿಕೆಯಲ್ಲಿ ಸಭೆಯು ಯೇಸುವಿನ ರಾಜ್ಯದಲ್ಲಿನ ಪ್ರಭಾವ ಅಧಿಕಾರ ಮತ್ತು ಮಾನಗಳಲ್ಲಿ ಆತನೊಂದಿಗೆ ಜೊತೆಗಾರರಾಗುವವರೆಂಬುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳೋಣ ಈ ಸುವಾರ್ಥ ಯುಗದಲ್ಲಿ ನೀಡಲಾಗಿರುವ ಕರೆಯು ಕ್ರಿಸ್ತನ ಮೊದಲಗಿತ್ತಿ ಎಂದೆನಿಸಿಕೊಳ್ಳುವ ವರ್ಗವನ್ನು ಆಯ್ಕೆ ಮಾಡಿ ಅದರಲ್ಲಿ ಅಭಿವೃದ್ಧಿಪಡಿಸಿ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗಲು ಅವರನ್ನು ಸಿದ್ಧಗೊಳಿಸುವ ಸಲುವಾಗಿರುವುದು